ಅಮೋಲ್ ತೆಗೆದು ನಂದಲ್ಲಿ ತಗೋತೀವಿ. ಕೈ ಏನಾದ್ರೂ ಮುಟ್ಟಿದ್ರೆ ನೀವು ಅದನ್ನ ಹುಷಾರ್. ರೈತರ ಮಕ್ಕಳು ಕಟ್ಟಿದಂತದ್ದು ನಂದಲ್ಲಿ ವರ್ಷಾಂತರಗಳ ಬೆವರು ಸುರಿಸಿ ಈಗ ಅಮೋಲಿಗೆ ಮರ್ಜ್ ಮಾಡಿ ಗುಜರಾತಿನ ವ್ಯಾಪಾರಿಗಳೇ, ಕರ್ನಾಟಕದ ಜನ ಅಷ್ಟು ದಡ್ರಲ್ಲ, ರಕ್ತ ಹಾವು ಹಾಲು ಹರಿಯಲ್ಲ. ಅದಕ್ಕೇನಾದ್ರೂ ನೀವು ಕೈ ಹಾಕಿದ್ರೆ ರಕ್ತ ಕ್ರಾಂತಿ ಆಗತ್ತೆ ಕರ್ನಾಟಕ ರಾಜ್ಯದ ರೈತರು ಮಾಡ್ತಾರೆ. ನಮ್ಮ ನಾಡು ನಮ್ಮ ಸಂಸ್ಥೆ ನಮ್ಮ ರೈತರು ನಡೆಸ್ತಾ ಇದಾರೆ. ಅದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇಲ್ಲ ಅದರಲ್ಲಿ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಜನ ಕರ್ನಾಟಕದ ಜನ ನಡೆಸ್ತಿರ್ತಕ್ಕಂಥದ್ದು ಇವತ್ತು ನಂದಿನಿ. ಪ್ರತಿ ಜಿಲ್ಲೆಯಲ್ಲಿ ಸೊಸೈಟಿ ಇದೆ, ಅತ್ಯಾಧುನಿಕ. ಶ್ರೀಮಾನ್ ರೇವಣ್ಣ ಅವರು ಸುಮಾರು 25 ವರ್ಷದಿಂದ ಅವರು ಪಟ್ಟಂತ ಶ್ರಮ, ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ನಂದನಿಗೆ ಸಿಕ್ಕಂತ ಉತ್ತೇಜನ. ಇವತ್ತು ಹೈಯೆಸ್ಟ್ ಹಾಲಿನ ರೇಟ್ ನಾವು ಕೊಡ್ತಾ ಇದ್ದೇವೆ. ನಂದನಿ ಹಾಲು, ನಂದನಿ ತುಪ್ಪ, ನಂದನಿ ಬೆಣ್ಣೆ, ನಂದನಿ ಚಾಕ್ಲೇಟು, ನಂದನಿ ಐಸ್ ಕ್ರೀಮು, ಇವತ್ತು ನಂದನಿ ಹಾಲಿನ ಪೌಡ್ರಿಗೆ ದುಬೈದಿಂದ ಆರ್ಡರ್ ಇದೆ, ದುಬೈಗೆ ಸಪ್ಲೈ ಮಾಡೋದಕ್ಕೆ ಆರ್ಡರ್ ಇದೆ. ಇವತ್ತು ಇಂಥ ಒಂದು ಸಂಸ್ಥೆ ರೈತರ ಸೊಂಟ ಮುರಿತಕ್ಕಂಥದಕ್ಕೆ ಗುಜರಾತ್ನವ್ರು ಮಾಡ್ತಿರ್ತಕ್ಕಂಥ ಹೊನ್ನಾರ ಇದು. ಇದನ್ನು ನಾವು ಹೋರಾಟ ಮಾಡ್ತೇವೆ, ಹೋರಾಟ ನಡೆಸ್ತೇವೆ ಅನ್ನಕ್ಕಂಥ ಮಾತನ್ನು ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಕ್ಕೆ ನಾನು ಇಚ್ಛೆಪಡ್ತೇನೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.